ಹಲೋ ಅಂಕಲ್, ನಾನು ಕೋದಂಡ ಮಾತಾಡ್ತಿರೋದು. ಏನಪ್ಪ ಕೋದಂಡ, ಏನ್ ಸಮಾಚಾರ? ಸಂಜು ನಿಮ್ಮನ್ನ ನೋಡ್ಬೇಕಂತಿದ್ದ. ಏನಂತೆ? ಏನಿಲ್ಲ ಅಂಕಲ್, ಹೀಗೆ ಕ್ಯಾಶುವಲ್ ಆಗಿ. ನಾನೇನು ಅಂದ್ಕೊಂಡೆ. ಆಗ್ಲಿ, ನಾನು ಬೆಳಗ್ಗೆನೆ ಬಂದ್ಬಿಡ್ತೀನಿ ಅಂತ ಹೇಳು. ಆ ಓಕೆ ಅಂಕಲ್. Hey man. Huh? Who are you? Subhash. Stop, I say. ನೀವು ಕ್ಯಾಪ್ಟನ್ ಧರ್ಮರಾಜ್ ಅಲ್ವಾ? ನಿಮ್ಗೆ ತುಂಬಾ ಕೇಳಿದ್ರಿ. ದಯವಿಟ್ಟು ಪಿಸ್ತೂಲ್ ಕೆಳಗಡೆ ಇಳಿಸ್ಬಿಡಿ ಸರ್. ಕೈ ಬರ್ತಾದ್ರು ನಾನು ಹೀಗೆ ಇಟ್ಕೋತೀನಿ. ಅಂಕಲ್ ಅಂಕಲ್, ಅವ್ರಿಗೇನು ಮಾಡ್ಬೇಡಿ ಅಂಕಲ್. ಇವರು ನಮ್ ಸಂಜಿತ್ ತಂದೆ. ಹೌದು ಸರ್, ಸುಭಾಷ್ ಅಂತ. ನಿಮ್ ಹೆಸರು ಕೇಳಿದ್ದೆ. ಹೌದಾ ಸರ್? ಆದ್ರೆ ನಿಮ್ಮನ್ನ ನೋಡಕ್ಕೆ ಆಗಿರ್ಲಿಲ್ಲ. ಐ ಆಮ್ ಫೈನ್ ಸರ್. ಹೌ ಆರ್ ಯು ಸರ್? ಐ ಆಮ್ ಆಲ್ಸೋ ಫೈನ್. ಓ ಥ್ಯಾಂಕ್ ಯು. ಓಕೆ, ಕ್ಯಾರಿ ಆನ್. ಭಗವಂತ, ಈ ಹುಚ್ಚಿನ ಜೊತೆ ಹೇಗ್ರೆ ಬದುಕ್ತಿದ್ದೀರಾ ನೀವು? ಇವನ್ ಯಾರು ತೋರ್ದು ಮಾಲಿ ಅನ್ಕೊಂಡಿದ್ದೆ ನಾನು. ನೀವು ಬರೋದು ಒಂದ್ ನಿಮಿಷ ಲೇಟ್ ಆಗಿದ್ರು ನನ್ನನ್ನ ಲೇಟ್ ಸುಭಾಷ್ ಮಾಡ್ಬಿಟ್ಟಿರೋನು. ಸಂಜು ಅಲ್ರಪ್ಪ ಅಂಕಲ್? ಸಂಜು ಒಳಗಡೆ ಇದ್ದಾನೆ. ಸರಿ ಸರಿ. ಏ ಸಂಜು, ಏನಾಯ್ತಲ್ಲ, ಏನಾಯ್ತಪ್ಪ? ಸಣ್ಣ ಗಲಾಟೆ ಅಪ್ಪ. ಯಾರು ಹೊಡೆದ್ರು? ಯಾರೋ. ಬೇಡಪ್ಪ, ತಪ್ಪು ಮಾಡಿದ್ ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಅದನ್ನೆಲ್ಲ ಮರಿಬೇಕಂತ ಇದ್ದೀನಿ. ನನ್ನೇನು ಕೇಳ್ಬೇಡಪ್ಪ, ಪ್ಲೀಸ್. ಸರಿ ಅಪ್ಪ, ಡಾಕ್ಟರ್ ಏನು ಹೇಳಿದ್ರು? ತಲೆಗೇನದು ಜಾಸ್ತಿ ಪೆಟ್ಟು ಬಿದ್ದಿದೆ ಅಂದ್ರೇನು? ಅದೆಲ್ಲ ಏನಿಲ್ಲಪ್ಪ ಸದ್ಯ. ಸರಿ, ನಡಿ ಮನೆಗೆ ಹೋಗೋಣ. ಬೇಡಪ್ಪ, ಅಮ್ಮ ನನ್ನ ನೀ ಪರಿಸ್ಥಿತಿ ನೋಡೋದು ಚೆನ್ನಾಗಿರಲ್ಲ. ಇದ್ರ ಬಗ್ಗೆ ದಯವಿಟ್ಟು ಅವ್ರಿಗೆ ಹೇಳಕ್ ಹೋಗ್ಬೇಡಿ. ಹುಷಾರಾದ ತಕ್ಷಣ ಸ್ಟಡಿ ಡಿಸ್ಕಂಟಿನ್ಯೂ ಮಾಡಿ ನಾನೇ ಬಂದ್ಬಿಡ್ತೀನಿ. ಆಮೇಲೆ ಅಮ್ಮ ಹೇಳ್ದಂಗೆ ಕೇಳ್ತೀನಿ ಅಂತ ಅವ್ರಿಗೆ ಹೇಳ್ಬಿಡಿಪ್ಪ. ಏನು ಸಂಜು, ಇದೆಲ್ಲ ಎಂ ಬಿ ಎ ಓದ್ಬೇಕು ಅಂತ ನೀನೇ ತಾನೇ ಆಸೆ ಪಟ್ಟಿದ್ದು. ಈಗಿದ್ದಕ್ಕಿದ್ದಲ್ಲಿ ಓದ್ ನಿಲ್ಲಿಸ್ತೀನಿ ಅಂತಿದ್ಯಾ ಸಂಜು? ಸುಮ್ಮನೆ ಏನೇನೋ ತಲೆ ಹಚ್ಕೊಂಡು ಯೋಚನೆ ಮಾಡ್ಬೇಡಪ್ಪ. ಮೊದಲು ಆರಾಮಾಗಿ ರೆಸ್ಟ್ ತಗೊಂಡು ಹುಷಾರಾಗು. ಏನು ಏನಮ್ಮ ನಿಮ್ ಅಣ್ಣಂದ್ರೆ ಹೇಳಿ ಸಂಜು ಹಿಗ್ಗ ಮುಗ್ಗ ಹೊಡಿಸಿ ಈಗ ನೀನ್ ಮಾತ್ರ ಆರಾಮ ಕಾಲೇಜ್ಗೆ ಹೋಗ್ತಿದ್ಯಾ? ಏನ್ ತಪ್ಪ ಮಾಡಿದ್ದ ಅವನು? ಹಾ, ಏನ್ ತಪ್ಪ ಮಾಡಿದ್ದ ಅಂತ ಅವತ್ ರೆಸ್ಟೋರೆಂಟ್ ಬಂದು ಏನಾದ್ರೂ ಮಾತಾಡಿ ಅಂತ ಹಲ್ಕಿಸ್ಕೊಂಡ್ ಕೇಳಿದ್ ನೀನು. ಆಮೇಲೆ ನಮ್ಮ ಅಣ್ಣನ್ ಜಾಬ್ ಹೋಗ್ಬಿಡುತ್ತೆ, ಏನಾದ್ರೂ ಮಾಡಿ ಉಳಿಸ್ಕೊಡಿ ಅಂತ ಗೋಗರೆದಿದ್ದು ನೀನು. ನಿನಗೆ ಇಷ್ಟ ಇಲ್ಲ ಅಂದ್ರೆ ಅವ್ನು ಕೊಟ್ಟ ಲವ್ ಲೆಟರ್ ನ ಹರಿದು ಅವ್ನ ಮುಖದ ಮೇಲೆ ಬಿಸಾಕ್ಬೇಕಾಗಿತ್ತು. ಅದನ್ನ ಬಿಟ್ಟು ನೀವ್ ಅಣ್ಣಂದ್ರೆ ಹೇಳಿ ರೌಡಿಗಳ ನಗರ ಸೋಡಿಸ್ತೀಯಾ? ಛಿ, ನೀನು ಹೆಣ್ಣ. ಸಂಜೆ ರಪ್ಪ ಕಣ. ಯಾವನು ನಮ್ ಸಂಜೆ ಹೊಡೆದಿದ್ದು ಹೇಳ್ರು? ಗೊತ್ತಿಲ್ಲ ಅಂಕಲ್. ನಿಮಗ್ ಗೊತ್ತಿಲ್ಲದೆ ಇರೋಲ್ಲ, ಯಾರು ನನ್ನ ಮಗನ ಮೇಲೆ ಕೈ ಮಾಡಿದ್ದು? ನಿಜವಾಗ್ಲೂ ಗೊತ್ತಿಲ್ಲ ಅಂಕಲ್. ನಿಮಗ್ ಗೊತ್ತು, ಹೇಳ್ರಯ್ಯ, ಸಾಯಿಸಿ ಬಿಡ್ತೀನಿ ಅವ್ರನ್ನ. ನಿಜವಾಗ್ಲೂ ನಮ್ಗೆ ಗೊತ್ತಿಲ್ಲ ಅಂಕಲ್. ಏಯ್, ನನ್ನ ಹತ್ರನೇ ಮುಚ್ಚಿಡ್ತಾ ಇದ್ದೀರಾ? ಮೂಳೆ ಮುರಿಯೋ ಹಾಗೆ ಹೊಡೆದಿದ್ದಾರೆ. ನೀವೇನ್ ತಮಾಷೆ ನೋಡ್ತಾ ಇದ್ರಾ? ನೀವೆಲ್ಲ ಫ್ರೆಂಡ್ಸ್ ಏನ್ರಯ್ಯ? ಅವ್ರ ಅಪ್ಪ ಹೇಳಿದ್ ಕೇಳಿಸ್ಕೊಂಡ್ಯಾ? ಹೊಡೆದಿದ್ ಯಾರು ಅಂತ ಅವ್ರಿಗೆ ಹೇಳಿದ್ರೆ ನಿಮ್ ಅಣ್ಣ ಇರೋದ್ರೆ ಶಿವನ್ ಪಾದ ಸೇರ್ಕೊಂಡ್ಬಿಟ್ರು ಅವನು. ಹಾ ಬರ. ಇವತ್ತು ನಿನ್ ಟೈಮ್ ಚೆನ್ನಾಗಿತ್ತು, ಅದಕ್ಕೆ ಬಚಾವ್ ಆಗಿದ್ಯಾ. ಓ, ಟೈಮ್ ಆಯ್ತು, ಹೋಗಮ್ಮ, ಹೋಗ ಹೋಗು. ನೀನ್ ಒಬ್ಳೆ ಚೆನ್ನಾಗ್ ಓದಿ ಡಿಗ್ರಿನ ನಿನ್ ಕುತ್ತಿಗೆ ನೇತಾಕೋ. ಏನು ಯೋಚನೆ ಮಾಡ್ಬೇಡಮ್ಮ, ನಮ್ ಸಂಜು ಇನ್ ಯಾವತ್ತು ನಿನ್ ತಂಟಕ್ ಮಾತ್ರ ಬರೋದಿಲ್ಲ.
ಆ ಮುಟ್ಟಾಳ ಇನ್ನು ನಿನ್ ನೆನಪಲ್ಲ ಇದ್ದಾನೆ. ಹೊಡೆದಿದ್ ಯಾರು ಅಂತ ನಮ್ಮ ಅಪ್ಪನ ಹತ್ರ ಹೇಳ್ಬೇಡಿ ಅಂತ ನಮ್ಮ ಹತ್ರ ಭಾಷೆ ತಗೊಂಡಿದ್ದ. ಲೋ ಸುಮ್ನೆ ನಡೆಯೋ, ಈ ಕಲ್ ಬಂಡೆ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ರೆ ನೋಡಿದ್ರೆ ನಮ್ಮನ್ನು ಹುಚ್ಚು ಅನ್ಕೊಂತಾರೆ. ಅದ್ ಸರಿ, ಹೇಳಕ್ ಆಗಿಲ್ವಲ್ಲ ಅಂತ ಹೊಟ್ಟೆ ಉರಿತಾರೆ. ನಾನೇನ್ ಕೇಳಕ್ಕೂ ರೆಡಿ ಇಲ್ಲ, ನಾನೆಲ್ಲ ಮರ್ತು ಬಿಡಿದೀನಿ. ನಾನು ಯಾವ್ದು ನ್ಯಾಪ್ಸ್ಬೇಡ, ಸಾಕು. ನಾನು ಏನ್ ಹೇಳೋದಕ್ ಬಂದೆ ಅಂದ್ರೆ, ನೀನ್ ಏನ್ ಹೇಳಕ್ ಬಂದಿದೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಆ ಲೆಟರ್ ನಾನು ಅಮ್ಮನ ಕೈಲಿ ಕೊಡ್ಲಿಲ್ಲ, ಅದೇಗೋ ಅವನ ಕೈಲಿ ಸಿಕ್ಬಿಡ್ತು. ಹೀಗೆಲ್ಲ ಆಗುತ್ತೆ ನನಗೆ ಗೊತ್ತಿರ್ಲಿಲ್ಲ ಅಂತ ತಾನೆ ನೀನ್ ಹೇಳಕ್ ಬಂದಿರೋದು? ಇಲ್ಲ. ಮತ್ತೆ ನಾನ್ ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳೋದಕ್ ಬಂದೆ. ಇಲ್ಲ, ನಾನಿದ್ದೀನಿ ನಮ್ಮಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ. ಹಾಗಾದ್ರೆ ನಿಮ್ಮ ಅಣ್ಣಂದ್ರ ಹತ್ರ ನನ್ನ ಕರ್ಕೊಂಡು ಹೋಗ್ತೀಯಾ? ನಾನು ಇವನ್ನೇ ಪ್ರೀತಿಸ್ತಿರೋದು ಅಂತ ಧೈರ್ಯವಾಗಿ ಹೇಳ್ತೀಯಾ? ಹೇಳು. ಇಲ್ಲ, ಅದೆಲ್ಲ ಈಗ ನನ್ನ ಕೈಲಿ ಆಗಲ್ಲ. ಮತ್ತ್ಯಾಕೆ ಬಂದೆ? ಸುಮ್ಮನೆ ಹೋಗು. ಧೈರ್ಯ ಇಲ್ಲದ್ಮೇಲೆ ಪ್ರೀತಿ ಮಾಡಬಾರ್ದು. ನಮ್ ಫ್ಯಾಮಿಲಿ ರೀತಿನೇ ಬೇರೆ, ನಿಮ್ ಫ್ಯಾಮಿಲಿ ರೀತಿನೇ ಬೇರೆ. ಎರಡೂ ಒಂದಾಗೋದು ಬಹಳ ಕಷ್ಟ ಅಂತ ನನಗೆ ಗೊತ್ತು. ಆದ್ರೂ ಏನೇ ಕಷ್ಟ ಬಂದ್ರು ನೀವೇ ನನಗೆ ಬೇಕು ಅಂತ ನಾನು ಡಿಸೈಡ್ ಮಾಡಿ ಇಲ್ಲಿಗೆ ಬಂದಿದ್ದೀನಿ. ಸ್ವಲ್ಪ ದಿನ ಆದ್ಮೇಲೆ ಮನೇಲೆಲ್ಲರೂ ಸಂತೋಷವಾಗಿರುವಾಗ ನಮ್ಮ ಅಣ್ಣಂದ್ರ ಹತ್ರ ಈ ವಿಷಯನ ಹೇಳ್ತೀನಿ. ಮೊದಲು ಅಪೋಸ್ ಮಾಡಬಹುದು, ಆದ್ರೆ ಆಮೇಲೆ ಒಪ್ಕೊಂಡೇ ಒಪ್ಕೋತಾರೆ. ನನಗ್ ನಮ್ಮ ಅಣ್ಣಂದ್ರ ಮೇಲೆ ನಂಬಿಕೆ ಇದೆ. ಆದ್ರೆ ನೀವ್ ಹೇಳ್ದಾಗೆ ಇವಾಗ್ಲೇ ನಿಮ್ಮನ್ನ ಅವ್ರ ಹತ್ರ ಕರ್ಕೊಂಡು ಹೋಗೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಈಗ್ಲೂ ನಾನು ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಹೇಳ್ಬಿಡಿ, ನಾನು ಹೋಗ್ತೀನಿ. ನಾನು ಹೋಗ್ಲ ಹೇಳಿ, ನಾನು ಹೋಗ್ತೀನಿ. ಏ ಸಂಜು, ಅವಳು ಯಾಕೆ ಅಲ್ಲಿ ಬಂದಿದ್ಲು? ಏನು, ಏನಾದ್ರೂ ಹೊಸ ಕತೆ ಹೇಳದ್ಲಾ? ಇಲ್ಲ. ಇಲ್ಲ ಅಂದ್ಮೇಲೆ ಮತ್ತೇನಿಗೆ ಬಂದಿದ್ಲು? ನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೋಗಕ್ ಬಂದಿದ್ಲು. ಹಾಗಂತ ನಿಜವಲು ಹೇಳದ್ಲಾ? ಒಂದ್ ಸಾರಿ ಅಲ್ಲ ಕಂಡ್ರು, ನಾಲ್ಕೈದು ಸಾರಿ ಹೇಳಿದ್ಲು. ಅದಕ್ ನೀನೇನ್ ಹೇಳಿದ್ಯೋ? ನಾನೇನೋ ಹೇಳಿ, ನೀವಿಬ್ರ ತಾನೆ ಪ್ರಾಮಿಸ್ ತಗೊಂಡಿದ್ದು ಅವಳ ನೋಡಬಾರ್ದು, ಮಾತಾಡಿಸ್ಬಾರ್ದು, ನೆನೆಸ್ಕೊಳ್ಳಬಾರ್ದು ಅಂತ. ಅದು ನನ್ ಕೈಲಿ ಬಿಡಕ್ ಆಗ್ಲಿಲ್ಲ ಕಂಡ್ರು. ಸಂಜು, ಏ ಸಂಜು, ನೀನ್ ಹೇಳಿದ್ ಸತ್ಯನ? ಏನು? ನಮ್ ಸಂಜುನ ಲವ್ ಮಾಡ್ತೀನಿ ಅಂತ ಹೇಳಿದ್ದು ಸತ್ಯನ? ಅದನ್ ಪ್ರೂವ್ ಮಾಡ್ತೀಯಾ? ಪ್ರೀತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಸರಿ, ಹಾಗಾದ್ರೆ ಗಾಡಿ ಹತ್ತು. ತಗೊಳ್ಳ ನಿನ್ ಪ್ರೀತಿನ, ನಿನಗೆ ಒಪ್ಪಿಸ್ತಾ ಇದೀವಿ. ಸಂಜು, ಮಿಲಿ ಹೇಳಿ ಸತ್ಯ ಅಂತ ನಮಗ್ ಅರ್ಥ ಆಯ್ತು, ಅದಕ್ಕೆ ನಮ್ಮ ಪ್ರಾಮಿಸ್ನ ವಾಪಸ್ ತಗೊಂಡಿದ್ದೀವಿ. ಇನ್ನಿಮೇಲೆ ನೀವಿಬ್ರು ಹಾಡ್ತಾ ಪ್ರಣಯದ ಪಕ್ಷಿಗಳಾಗಿ ಹಾರಾಡ್ತಾ ಇರಿ. ಓಕೆ? ಅಯ್ಯೋ, ಇನ್ನು ಯಾಕೆ ಸುಮ್ಮನೆ ನಿಂತಿದ್ದೀರಾ?
ನಾವಿಬ್ರು ಇಲ್ಲಿರೋದು ಅವ್ರಿಗೆ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಆಗ್ತಿರುತ್ತೆ. ನಡಿ, ನಾವು ಹೋಗೋಣ. ಅವ್ರು ಹೋಗು ಅಂದ್ರೆ ಹೋಗೋಣ, ಇಲ್ಲಾಂದ್ರೆ ಇಲ್ಲ ಇರೋಣ. ಏನಪ್ಪ, ನಾವ್ ಇರ್ಬೇಕಾ ಹೋಗ್ಬೇಕಾ? ಹೋಗು ಅಂತ್ಯಾ? ಇರು ಅಂತ್ಯಾ? ಅದನ್ ಮಿಲಿನ ಹೇಳ್ಬೇಕು. ಅಯ್ಯೋ, ನಾನೇನ್ ಹೇಳಿ? ನಾನೇನ್ ಹೇಳಿ? ಲವರ್ ಅಂದ್ರೆ ಹೆಂಗಿರ್ಬೇಕು? ಬಿಟ್ರೆ ಸಾಕು, ರಬಕ್ಕಂತ ಮ್ಯಾಗ್ನೆಟ್ ತರ ಕಚ್ಕೊಂಡ್ಬಿಡ್ಬೇಕು. ನೀವು ಇದೀರಾ? ಲೋ ಲೋ ಲೋ, ಅವ್ರ ಲವ್ ಇನ್ನು ಈಗ ತಾನೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಆಗ್ತಾರೆ. ಅದಕ್ಕೆ ನಾವು ತಾನು ಫಂಪ್ ರೆಡಿ ಮಾಡ್ಬೇಕು. ಹಂಗಂತ್ಯಾ? ಹ್ಞೂ, ಸುರೋಜ್ ಕಮತೆ ರೆಡಿ. ನಾಚಿಕೆ ನೋಡು, ಐಸಾ ನೋಡ್ತಾರ ನೋಡು, ನಕ್ತಾರ ನೋಡು, ಐಸಾ. ನೀವಿಬ್ರು ಸ್ವಲ್ಪ ಆಚೆ ಹೋದ್ರೆ ನೈಸಾ. ಓ ಹುಡುಗ ಫುಲ್ ರೆಡಿ ಆಗ್ಬಿಟ್ಟಮ್ಮ, ನಮ್ಗೆ ಗೇಟ್ ಪಾಸು. ಏನು ಇದು? ಕನಸು ನನಸು ನನಗೆ ಒಂದು ಗೊತ್ತಾಗ್ತಾ ಇಲ್ಲ. ಯಾಕೆ ಯಾಕೆ ಅಂತಾನು ಗೊತ್ತಿಲ್ಲ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನಿನ್ ನೋಡ್ತೇನೆ ಇರ್ಬೇಕು ಅನ್ಸುತ್ತೆ. ಟೈಮ್ ಆಯ್ತು, ನಾನು ಹೋಗ್ಲಾ? ಹ್ಮ್ ಮಿಲಿ, ನಮ್ಮ ಮತ್ತೆ ಯಾವಾಗ ಭೇಟಿ ಆಗೋದು? ನೀವ್ ಯಾವಾಗ ಹೇಳ್ತಿರೋ ಆವಾಗ. ನಾಳೆ ಎಲ್ಲಿ ಭೇಟಿ ಆಗೋಣ? ನೀವೇ ಹೇಳಿ. ಲೇಕ್ ಹತ್ರ? ಬೋಟಿಂಗ್ ಲೇಕಾ, ಫಿಶಿಂಗ್ ಲೇಕಾ? ಮಗ ಗೋಡ್ಸೆ ಇಡಿಯಟ್ಸ್, ಹುಡುಗಿನ ಕರ್ಕೊಂಡು ಬಂದು ಇಲ್ಲೂ ಡಕ್ ಚಿಕ್ಕಿ ಡಕ್ ಮಾಡ್ತಾ ಇದ್ದೀರಾ. ಅಂಕಲ್ ಅಂಕಲ್ ಅಂಕಲ್, ನೀವ್ ಅನ್ಕೊಂಡಂಗೆಲ್ಲ ಏನೂ ಇಲ್ಲ. ನಾವಿಬ್ರು ಒಬ್ರಿಗೊಬ್ರನ್ನ ತುಂಬಾ ಇಷ್ಟ ಪಡ್ತಿದೀವಿ, ಆದಷ್ಟು ಬೇಗ ಮದ್ವೆ ಮಾಡ್ಕೋಬೇಕು ಅಂದ್ರೆ ಅನ್ಕೊಂಡಿದೀವಿ. ದಯವಿಟ್ಟು ಆಶೀರ್ವಾದ ಮಾಡಿ ಅಂಕಲ್. ಸಾರಿ, ಇಟ್ಸ್ ಆಲ್ ರೈಟ್. ಮೈ ಡಿಯರ್ ಡಾಟರ್, ಹೌ ಡು ಯು ಡು? ಫೈನ್ ಅಂಕಲ್. ಐ ಆಮ್ ಕ್ಯಾಪ್ಟನ್ ಧರ್ಮರಾಜ್. ಹಾಯ್, ಆಲ್ ದಿ ವೇ. ಥ್ಯಾಂಕ್ ಯು ಅಂಕಲ್. ಏಳು ಬಸ್ಸಿಗೆ ಟೈಮ್ ಆಯ್ತು, ಬಿಟ್ಟು ಬಂದ್ಬಿಡ್ಲಾ? ಓಕೆ ಓಕೆ, ಗುಡ್ ಲಕ್. ಕ್ಯಾರಿ ಆನ್, ಕ್ಯಾರಿ ಆನ್. ಬಾ. ಓಹೋ, ಐ ಆಮ್ ಸಾರಿ ಕಂಡ್ರು. ನೀವು ಮೂರು ಜನ ಸೇರ್ಕೊಂಡು ಆ ಹುಡುಗಿನ ಎತ್ತಾಕೊಂಡಿದ್ದೀರ ಅನ್ಕೊಂಡ್ಬಿಟ್ಟೆ. ನೋಡ್ರು ನೋಡ್ರು, ಜೋಡಿ ಹೇಗಿದೆ. ಮೇಡ್ ಫಾರ್ ಈಚ್ ಅದರ್, ಲವ್ ಬಿಡಿಸ್ತಾರ ಇದಾರೆ. ನೌ ದೇ ಆರ್ ಗೋಯಿಂಗ್ ಟು ಫ್ಲೈ ಫ್ಲೈ ಫ್ಲೈ. ಸಾರಿ ಸಾರಿ, ನೋಡು ಇಲ್ಲೇ ಹೇಳಿದ್ಬಿಟ್ಟು ಬಸ್ ಸ್ಟಾಪ್ ವರ್ಗು ನಡ್ಕೊಂಡು ಹೋಗು, ಇಲ್ಲಾಂದ್ರೆ ಪೊಲೀಸ್ ಜೀಪು ಇಲ್ಲಿಗೆ ಬಂದ್ಬಿಡುತ್ತೆ. ಅವಳು ನಿಜವಲ್ಲ ಬರ್ತಾಳೇನೋ? ನಿನ್ನೆ ನಂಬಲು ಅಂತೂ ಕೊಪ್ಪಂಡ್ಲು, ಇವತ್ ಬರ್ತಾಳ? ನಮ್ಮ ಅಪ್ಪ ನನಗೂ ಬರಲ್ಲ. ನಾನು ಸ್ತ್ರೀ ಶಾಸ್ತ್ರ ಓದಿದೀನಿ, ಸ್ತ್ರೀಯರಿಂದ ಮೋಸನು ಹೋಗಿದೀನಿ, 101% ಅವಳು ಬರಲ್ಲ. ಬರ್ತಾ ಇದ್ದಾಳೆ. ಸ್ತ್ರೀ ಶಾಸ್ತ್ರ ಈಗ ಆಗುತ್ತೆ. ಹೌದೌದು, ಇನ್ನು ಏನೇನೋ ಆಗುತ್ತೆ. ಈಗ ಸದ್ಯಕ್ಕೆ ಇವನ್ಗೆ ಡಿಸ್ಟರ್ಬ್ ಆಗುತ್ತೆ. ತಾವ್ ದಯವಿಟ್ಟು ಲೋ ಸಂಜು, ರೂಟು ಕ್ಲಿಯರ್ ಆಗಿದೆ. 200 km ಸ್ಪೀಡ್ ಅಲ್ಲಿ ನುಗ್ಗು. ಅವಳು ಲೈಫ್ ಲಾಂಗ್ ನಿಂದ ಗಿರ್ಗಿಟ್ಲೆ ಹೊಡಿತಾ ಇರ್ಬೇಕು. ಆ ತರದ ಔಷಧಿ ಕೊಡು ಅಣ್ಣ. ಓಡಣ. ಔಷಧಿನ? ಯಾವ ಔಷಧಿ? ಜಡ್ಡು ಬಾಂಬು. ನಿಮಗೆಲ್ಲ ಯಾಕೋ ಲವ್ ಇಂಗ್ಲಿಷ್ ಪಿಕ್ಚರ್ ಅಲ್ಲಿ ತುಟಿಗೆ ತುಟಿ ಸೇರಿಸಿ ಲಚ್ಚಿಟ್ಟಂತ ಕೊಡ್ತಾರಲ್ಲ ಡೀಪ್ ಕಿಸ್ಸು, ಹಂಗೊಂದು ಕೊಡು ಲವ್. ಯಾಕೋ ಏನನ್ನ ಹೇಳಿ ಹುಡುಗನಿಗೆ ಎದುರಿಸ್ತಾ ಇದೆಯಾ? ನೋಡಪ್ಪ, ಕನ್ನಡ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ಗೆ ಮುತ್ ಕೊಡ್ತಾನಲ್ಲ, ಅಷ್ಟು ಕೊಡು ಸಾಕು. ಬಾ ಹೋಗೋಣ.
ಈಗ ನಾವ್ ಎಲ್ಲಿ ಹೋಗ್ತಿದೀವಿ, ಏನ್ ಮಾಡ್ತಿದೀವಿ? ಪ್ರತಿಯೊಬ್ರು ದೇಶದ ಬಗ್ಗೆ ಯೋಚನೆ ಮಾಡ್ಬೇಕು. ಹೀಗೆ ವರ್ಷ ವರ್ಷ ಮಳೆ ಬೆಳೆ ಆಗ್ತಾ ಇದ್ರೆ ತಮಿಳರು ಕನ್ನಡಿಗರು ಒಳ್ಳೆ ಅಂಡ ತಮ್ಮ ತರ ಇರಬಹುದು. ಬೆಳಗಾವಲ್ ಕನ್ನಡ ಪಿಕ್ಚರ್ 100 days ಓಡುತ್ತೆ ಅಂದ್ರೆ ಹೊಸ ವಿಷಯ ಅಲ್ವಾ? ಏನು ಬಂದ್ರು ಸಮ್ಮಿಶ್ರ ಸರ್ಕಾರ ಮಾತಾಡ್ಕೊಂಡಿದಾರೆ. ನಾನ್ ಬಂದಿದ್ದ ನೋಡ್ಲಿಲ್ಲ. ಏನಿಲ್ಲ, ನಮ್ಮಿಬ್ರಿಗು ಡಿಸ್ಟರ್ಬ್ ಆಗ್ಬಾರ್ದು ಅಂತ ಆ ರೀತಿ ಮಾಡ್ತಿದ್ದಾರೆ. ಅವ್ರಿಬ್ರು ಏನ್ ಮಾಡ್ತಿದಾರೆ ಸ್ವಲ್ಪ ತಿರುಗಿ ನೋಡ್ಲ. ಇನ್ನು ಸೈಡ್ ರೀಲ್ ಓಡ್ತಾ ಇದೆ, ಮೇನ್ ಪಿಕ್ಚರ್ ಶುರು ಆಗ್ಲಿ ಆಮೇಲೆ ನೋಡೋಣ. ಯಾಕ್ ಬರಕ್ ಹೇಳಿದ್ದು? ನೋಡ್ಬೇಕು ಅನ್ಸ್ತು, ಅದಕ್ಕೆ ಬರಕ್ ಹೇಳ್ದೆ. ನೋಡಾಯ್ತಲ್ಲ, ಬರ್ಲ ಇರು. ಏನಂತ ಅರ್ಜೆಂಟು? ಅಲ್ಲಿ ನೋಡು, ಅವಳ್ ಹಿಡ್ಕೊಳ್ಳೋ ಅಂದ್ರೆ ಒಳ್ಳೆ ಮಹಿಷಾಸುರನ್ ಪೋಸಲ್ಲಿ ಮರ ಹಿಡ್ಕೊಂಡು ನಿಂತವನಲ್ಲೋ. ಗಿಣಿಗೆ ಕೊಟ್ಟಂಗೆ ಹಿಡ್ಕೊಂಡ್ವಲ್ಲೋ. ನಾವಿಬ್ರು ಫಸ್ಟ್ ಟೈಮ್ ಎಲ್ಲಿ ಮೀಟ್ ಮಾಡಿದ್ವಿ ಗೊತ್ತಾ? ಬುಕ್ ಸ್ಟಾಲ್ ಅಲ್ಲಿ ನಾವಿಬ್ರು ಬುಕ್ ತಗೊಳ್ಳುವಾಗ. ಎಸ್, ಲವ್ ಅಂಡ್ ಲವ್ ಓನ್ಲಿ. ಅವತ್ ನಾವಿಬ್ರು ಒಬ್ರನ್ನೊಬ್ರು ಎಷ್ಟೊತ್ತು ನೋಡ್ತಾ ಇದ್ವಿ, ಜ್ಞಾಪಕ ಇದೆಯಾ? ಅದಕ್ಕೆ ಹೇಳಿದ್ದು, ನಮ್ಮಿಬ್ರದ್ದು ಯಾವ್ದೋ ಜನ್ಮದ ಸಂಬಂಧ ಅಂತ. ಅಲ್ಲೋಡಿ ಚಿಟ್ಟೆ, ಎಷ್ಟು ಚೆನ್ನಾಗಿದೆ ಅಲ್ಲ. ಇರು, ನಾನು ಹೇಳ್ಕೊಡ್ತೀನಿ. ಎಲ್ಲೋ ಇಬ್ರು ಎಸ್ಕೇಪು, ಪರವಾಗಿಲ್ಲ ಕಣೋ ಹುಡುಗ. ನಾವು ಅನ್ಕೊಂಡಿದ್ಕಿಂತ ಫಾಸ್ಟ್ ಆಗೋನೆ, ಆಗ್ಲೇ ಕ್ಯಾಚ್ ಹಾಕೊಂಡ್ಬಿಟ್ನ. ಫಾಸ್ಟ್ ಇಲ್ಲ, ಕ್ಯಾಚ್ ಇಲ್ಲ. ಅಲ್ಲಿ ನೋಡು, ಚಿಕ್ಕ ಮಕ್ಕಳ ತರ ಚಿಟ್ಟೆ ಹಿಡಿತಾ ಇದ್ದಾನೆ. ಈಗ ನಾವಿಬ್ರು ಫ್ರೇಮ್ ಎಂಟ್ರಿ ಕೊಟ್ಟು ಅಲ್ಲಿ ನಡೀತಾರ ಇಡೀ ಸೀನ್ ಚೇಂಜ್ ಮಾಡ್ಬೇಕು. ನಿಮ್ಮನೆಗೆ ಹೋಗೋ ಅಯ್ಯೇ, ನೀನ್ ನಿಮ್ಮನೆಗೆ ಹೋಗೋ. ಯಾಕ್ರು ಲಾಲಿಪಾಪ್ ಚಿಪ್ಪದಿಕ್ಕೆ? ನಿಮ್ಮಿಬ್ರು ಲವ್ ಸೀನ್ ನೋಡೋದಿಕ್ಕೆ ನಾವಿಬ್ರು ಕ್ಯಾಪು ಕಲರ್ಫುಲ್ ಗೆಟಪ್ ಅಲ್ಲಿ ಬೇರೆ ಬಂದ್ವಿ. ನೋಡೇ, ನಾವಿಬ್ರು ಒಂದ್ ತೀರ್ಮಾನಕ್ಕೆ ಬಂದಿದ್ದೀವಿ. ಏನು? ಈ ಲವ್ ಅನ್ನೋ ಮ್ಯಾಟರ್ ಅಲ್ಲಿ ನಿಮ್ಮಿಬ್ರಿಗೂ ಎ ಬಿ ಸಿ ಡಿಂದ ಹೇಳ್ಕೊಳ್ಳೋಣ ಅಂತ ನಾವು ಡಿಸೈಡ್ ಮಾಡಿದೀವಿ. ಸಾಹೇಬ್ರೆ, ಇದು ನಿಮಗೆ, ಮೇಡಮ್ ಅವರೇ ತಮಗೆ. ಏನ್ರೋ ಇದು? ವೈಟ್ ಶೀಟು, ಕನ್ನಡದಲ್ಲಿ ಬಿಳಿ ಹಾಳೆ ಅಂತಾರೆ, ಅದನ್ನು ಹೇಳ್ಕೊಡ್ಬೇಕಾ? ಈಗ ಇದ್ಯಾಕೆ? ಪ್ರೇಮ ಕಾವ್ಯ ಬರೆಯಕ್ಕೆ. ಹೋಗ್ರ ಲೋ ಅಣ್ಣ ಸಂಜಪ್ಪ, ಲವ್ ಅನ್ನೋದು ಮರ ಕೆರೆ ಬರಲ್ಲಪ್ಪ, ಹೃದಯ ಹೃದಯದಿಂದ ಹುಟ್ಟಬೇಕು. ಅದಕ್ಕೆ ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕಾದ್ರೆ ಮನಸ್ಸು ಬಿಚ್ಚಿ ಇದ್ರಲ್ಲಿ ಬರೀಬೇಕು.